ಮಧ್ಯದಲ್ಲಿ ನಮ್ಮ ಆಫೀಸರ್ ಅವ್ರದ್ದು ಒಂದು ಸಾಂಗ್ ಬಂದಿದೆ, ಅದನ್ನ ರಿಯಾಕ್ಷನ್ ಮಾಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ ಅವರು ಒಂದಷ್ಟು ಯೂಟ್ಯೂಬ್ ಅಲ್ಲಿ ತುಂಬಾ ಸಖತ್ತಾಗಿ ಆ ಸಾಂಗ್ ಟ್ರೋಲ್ ಮಾಡಿದ್ದಾರೆ. ಸೊ ಬನ್ನಿ ಆ ಟ್ರೋಲ್ ವಿಡಿಯೋನೇ ಹೆಂಗಿದೆ ನೋಡೋಣ ಈ ವಿಡಿಯೋದಲ್ಲಿ. ಅಂದ್ರೆ ನಿಜವಾದ ಸಾಂಗ್ ಅಲ್ಲ, ಸೊ ಅದು ಅದಕ್ಕೆ ರಿಲೇಟೆಡ್ ಆಗಿ ಬೇರೆ ಸಾಂಗ್ ಅಲ್ಲಿ ಮಾಡಿದ್ದಾರೆ. ಸೊ ಅದನ್ನ ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ, ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಮಾಡಿ ಆಯ್ತಾ. ಬನ್ನಿ ವಿಡಿಯೋ ಶುರು ಮಾಡಿ. ಸರ್, ಅದು ನಾನು ಕತೆ ಬರೆಯೋ ಟೆಕ್ನಿಕೇ ಬೇರೆ ಸರ್. ಜನ ಈಗ ಚೇಂಜ್ ಚೇಂಜ್ ಕೇಳ್ತಾ ಇದ್ದಾರೆ ಸರ್. ಆಮೇಲೆ ಶಬಾಷ್ ಓಪನಿಂಗ್ ಸೂಪರ್. ಅವನೊಬ್ಬ ಏನ್ ಹಾರ್ ಹೀರೋನ ಯಾಕೆ ಆರು ಜನ ಹೀರೋಗಳು ಬರ್ತಾರೆ ಅಂತರಿ ಮಣಿ ಮಾಲಿಕನ ಹತ್ತು ಮಾಸ ಡೇಲ್ ಆಗ್ಬಿಟ್ರೆ ಇಡೀ ಕರ್ನಾಟಕನೇ ನಮ್ದು ಕೊಂಡ್ಕೊಬಹುದು. 100% ಅದ್ ಮಾಡೇ ಮಾಡ್ತೀವಿ. ಹೌದಾ? ಇದೆ ಟ್ರೈ ಟು ಟಾಕ್ ರಬ್ಬಿಶ್, ವಿ ವಿಲ್ ಟಾಕ್ ರಬ್ಬಿಶ್. ಏನ್ ಎತ್ತುಗಳಂತೀವಿ ಮರ ಯಾಕೆ ನಮ್ಗೆ ರೀಸೆಂಟ್ ಆಗಿ ಒಳ್ಳೆದಾಗಿದ್ರು ಅಲ್ಲೇ ಸಾಂಗ ತುಂಬ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು. ಇವಳ ಹೀರೋ ಎಲ್ಲಿದ್ಯಪ್ಪ? ಜನಗಳ ಮಧ್ಯೆ ಇದ್ದೆ ನಪ್ಪ. ನಿಮ್ಮನ್ನ ನಮ್ ತಾತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಈ ಜನಗಳ ಮಧ್ಯೆ ಇದ್ದೀನಿ ಅಪ್ಪ. ಯಾಕಿಷ್ಟೊಂದು ಬೂಸ್ ಬಂಬ್ಸ್ ಆಗ್ತಿದೆ? ಬೂಬ್ಸ್ ಬಂಬ್ಸ್ ಅಲ್ಲ, ಬೂಬ್ಸ್ ಬಂಬ್ಸ್. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ರೋಗನ್ ಅವ್ರ ಅಪ್ಪ ಕೊಟ್ಟಾರ ಸರ್? ನಿನಗ್ ಬಂತು ಟೈಮ್, ಮೂಟೆ ಮೂಟೆ ಕಟ್ತಾರೆ. ಜಸ್ಟ್ ಒಂದೂವರೆ ನಿಮಿಷ ಐತೆ ಇದು, ಮೂರು ಕಾಲು ನಿಮಿಷ ಐತೆ. ಒಳ್ಳೆ ಒರಿಜಿನಲ್ ವಿಡಿಯೋ ಕೆಲವರು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅವ್ರದ್ದು ಚಾನಲ್ ಹೋಗಿ ನೋಡಿ, ಮಸ್ತ್ ಆಗುತ್ತೆ. ಬೇರೆ ಬೇರೆ ಅವನೊಬ್ಬ ಏನ್ ಹಾರ್ ಹೀರೋನ ಅಂತರಿ ಮಣಿ ಮಾಲಿಕನ. ಒಟ್ಟಾಗಿ ನಿಂತ್ರೆ ನಾವು ಜೋಡೆ ತಂಗೆ ಗೆಲುವ ಕಂದೆ. ನಮ್ ಕೈಲ ಯಾಕೆ ಕುಂಬಿಸ್ಕೊತೀಯ? ಅಯ್ಯೋ ತಗಡೆ. ಇವಳ ಹೀರೋ ಎಲ್ಲಿದ್ಯಪ್ಪ? ಜನಗಳ ಮಧ್ಯೆ ಇದ್ದಿನಪ್ಪ. ಓಹೋ ನಾನು ನಂದಿನಿ, ಬಿಜಿಲಿರ್ತೀನಿ, ಹಾಗಾಗಿ ಕಾದಿನಿ. ಅವನ ಹತ್ರ ಅಂತದೇನಿದೆ? ಓಹೋ ಯಾಕಿಷ್ಟೊಂದು ಬೂಸ್ ಬೂಸ್ ಆಗ್ತಿದೆ? ಇದು
ಇದಾದ್ಮ ಇದೇ ಬಂದ್ರೆ ಸಖತ್ತಾಗಿರುತ್ತೆ ಅನ್ಕೊಂಡು ಮಸ್ತಾಗಿ ಬರೆದು ಮಸ್ತಾಗಿ ವಿಡಿಯೋ ಡೈರೆಕ್ಷನ್ ಮಾತ್ರ ಸಾಕತ್ತಂಗೆ ಮಾಡೋರು ಇವರು. ಮತ್ತು ನೀವಿನ್ನು ನೋಡಿಲ್ಲ ಅಂದರೆ ಒರಿಜಿನಲ್ ಸಾಂಗ್ ನೋಡಿ, ಅದಾದಮೇಲೆ ಈ ವಿಡಿಯೋ ನೋಡಿ ಹೆಂಗೈತೆ ತಿರುಗುರು. ಪ್ರೆಸೆಂಟ್ ಏನು ರೀಸೆಂಟಾಗಿ ಟ್ರೋಲ್ ಆಗಿದೆ ಎಲ್ಲ ವಿಡಿಯೋಗಳು ಕೂಡ ಚಚ್ಚಿ ಪಿಸಾಕ್ಬಿಟ್ಟಾರೆ ಆ ಮಟ್ಟಿಗಿದೆ. ಈ ವಿಡಿಯೋನೇ ಟ್ರೋಲ್ನೇ ಟ್ರೋಲ್ ಅವರೇ ಮಾಡೋಂಗಾಗ್ಬಿಟ್ಟೈತೆ ಆ ಮಟ್ಟಿಗೈತೆ ಈ ಸಾಂಗು. ಇನ್ನು ನೋಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿನ ಸಾಕತ್ತಾಗಿ ಬೆಳೆಸಿ. ಓಕೆನಾ, ಇಲ್ಲಿ ತನಕ ನೋಡಿದ್ರೆ ಅಂದರೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಕಂಪ್ಲೀಟ್ಲಿ. ಓಕೆ, ಇದೇ ರೀತಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಒಂದು ರಿಯಾಕ್ಷನ್ ವಿಡಿಯೋ ಜೊತೆ ಸಿಗೋಣ. ಎಲ್ರಿಗೂ ಬಾಯ್ ಬಾಯ್.